गुलबर्गा शहर के हागरगा रोड इत्तेहाद चौक पर आज पीडब्ल्यूडी डिपार्टमेंट, सर्वे डिपार्टमेंट, लैंड रिकॉर्ड डिपार्टमेंट और पुलिस डिपार्टमेंट की मौजूदगी में रोड का सर्वे किया गया है। कुछ दिन पहले फैक्ट इंडिया न्यूज सीनियर जर्नलिस्ट जनाब मंजूर अल हसन साहब ने RTI के जरिए हागरगा रोड इत्तेहाद चौक पर इल्लीगल इंक्रोचमेंट को हटाने की मांग की थी। सीनियर जर्नलिस्ट मंजूर साहब ने RTI में लिखा, 30 जून 2022 को हागरगा रोड स्टेट हाईवे डिक्लेयर की गई है। पिछले 40-50 साल से हागरगा रोड का साइज 100 फीट है, पर इसके बावजूद कुछ लोग इस रोड पर इल्लीगल कब्जा किए हैं, जिसमें अभी रोड सिर्फ 6-7 फीट बची है। RTI के जरिए की गई शिकायत पर तमाम ऑफिसर्स ने आज हागरगा रोड को विजिट कर इस रोड का सर्वे किया है। सर्वे कर ऑफिसर्स ने कहा, लैंड रिकॉर्ड डिपार्टमेंट से इस रोड का सेंटर पॉइंट मिलते ही तमाम इल्लीगल कब्जों को हटाकर रोड को मुकम्मल 100 फीट बनाया जाएगा। दिस वीडियो प्रेजेंट बाय मन्नूर मल्टी स्पेशलिटी हॉस्पिटल, हाईली क्वालिफाइड एंड वेल एक्सपीरियंस्ड डॉक्टर्स टीम फॉर इमरजेंसी एंड ट्रॉमा केयर 24/7 एट बाले हिल सर्कल रिंग रोड गुलबर्गा। ಈ ರೋಡ್ಸ್ ಎಲ್ಲ ತಯಾರಾದ್ವಲ್ಲ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ, ಯಾವಾಗ ಆದ್ವು ಸರ್ ಈ ರೋಡ್ಸ್? ಸರ್, ನಾ ಬಂದು ಇಲ್ಲಿ 3 ವರ್ಷ ಆಯ್ತು. ಹಿಂದೆ ಯಾರ್ಯಾರು ಇದ್ರ ಮ್ಯಾಗ ಆಗ್ಯಾವ ನನಗ? ನಿಮ್ಗಿಂತ ಮುಂಚೆ ಯಾರಿದ್ರು, ಅವ್ರ ಹೆಸರೇನಿದೆ? ಇಲ್ಲ, ಅದು ನನಗೂ ಗೊತ್ತಿಲ್ಲ. ಹಿಂದಿದ್ದವ್ರದ ಹೆಸರು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀರಿ, ಆದ್ರೆ ಅವ್ರ ಹೆಸರು ಗೊತ್ತಿಲ್ಲ. ಅಚ್ಛಾ, ಹೋಗ್ಲಿ ಹೋಗ್ಲಿ, ಅವ್ರು ಯಾರು ಮಾಡಿದ್ದಾರೆ ಅದಂತೂ ನಿಮಗ್ ಗೊತ್ತಿಲ್ಲ. ಎಷ್ಟು ಫೀಟ್ ರೋಡ್ ಹಾಕಿದ್ರಿ ಸರ್ ನೀವು? ಇದು ಮೊದಲು ಆಲ್ರೆಡಿ ನಾವು ಬರಕ್ಕಿಂತ ಮುಂಚೆನೆ ಡೆವಲಪ್ ಆಗಿತ್ತು. ಎಷ್ಟು ಫೀಟ್ ಆಗಿತ್ತು ಡೆವಲಪ್? 66 ಫೀಟ್ ಏನೋ ಹೇಳ್ತಿದ್ದಾರೆ. ನಿಮ್ಮ ನೀವು ಬಂದ ಮೇಲೆ ನಿಮ್ಮ ಕಣ್ಣು ಮುಂದೆ ಎಷ್ಟು ಫೀಟ್ ರೋಡ್ ಇದೆ ನಮ್ಮಲ್ಲಿ? ನಾವು ಬಂದ ಮೇಲೆ ಯಾವುದೋ ಡೆವಲಪ್ ಆಗಿಲ್ಲ. ಎಷ್ಟು ಫೀಟ್ ಇದೆ? ಮೈ ಕ್ವಶನ್ ಈಸ್, ಈಗ ಎಷ್ಟು ಫೀಟ್ ಇದೆ? ಈಗ ಅಳತೆ ಮಾಡ್ಬೇಕು. ಈಗ ಎಷ್ಟು ಅದ? ಈಗ 66 ಫೀಟ್ ಅಂತೂ ಅದ ಅಂತ ಹೇಳಕತ್ತಾರೆ. 8 ಚೈನ್ ಇವಾಗ ಅಳತೆ ಮಾಡಿಲ್ಲ. ಅದು ಇನ್ನ ಸರ್ವೆ ಡಿಪಾರ್ಟ್ಮೆಂಟ್ ಲೆಟರ್ ಬರ್ದಿದ್ವಿ ಅಳತೆ ಮಾಡಕ್ಕೆ ಎಷ್ಟಾಗ್ಯದ ಎಷ್ಟು. ಬಟ್ ಗೌರ್ಮೆಂಟ್ ಪ್ರಕಾರ ಇಷ್ಟು ಅಂತ ಒಂದು ಮಾತು ನಿಮ್ಗೆ ಹೇಳೋದು, ನೀವು ಎಷ್ಟೇ ಫೀಟ್ ರೋಡ್ ಬಿಡ್ರಿ, ಲೆಫ್ಟ್ ಆ್ಯಂಡ್ ರೈಟ್ ಎರಡು ಸೈಡ್ ಇರ್ತಾವೆ. ಹೌದು. ಸೆಂಟ್ರ್ ಪಾಯಿಂಟ್ ಡಿಕ್ಲೇರ್ ಮಾಡೋದು ಯಾರ ಜವಾಬ್ದಾರಿ? ಅದು ಸರ್ವೆ ಡಿಪಾರ್ಟ್ಮೆಂಟ್. ಸೆಂಟ್ರ್ ಪಾಯಿಂಟ್ ಡಿಕ್ಲೇರ್ ಮಾಡೋದು ಸರ್ವೆ ಡಿಪಾರ್ಟ್ಮೆಂಟ್ ಜವಾಬ್ದಾರಿ, ರೈಟ್? ಹೌದು. ನಿಮ್ದು PWD ಡಿಪಾರ್ಟ್ಮೆಂಟ್ ಇಲ್ಲ ಯಾಕಂದ್ರೆ ನಮ್ದು. ಅಚ್ಛಾ, ಹಲೋ ಹಲೋ ಸರ್, PWD ಡಿಪಾರ್ಟ್ಮೆಂಟ್ದು ಜವಾಬ್ದಾರಿ ಇಲ್ಲ ಸೆಂಟ್ರ್ ಪಾಯಿಂಟ್ ಡಿಕ್ಲೇರ್ ಮಾಡೋದು. ಸೆಂಟ್ರ್ ಪಾಯಿಂಟ್ ಡಿಕ್ಲೇರ್ ಯಾರು ಮಾಡ್ತಾರೆ? ಸರ್ವೆ ಡಿಪಾರ್ಟ್ಮೆಂಟ್ ಅವ್ರು ತೋರಿಸ್ಕೊಟ್ರೆ ನಾವು ಹೇಳೋದು. ಸರ್ವೆ ಡಿಪಾರ್ಟ್ಮೆಂಟ್ದವರು ಸೆಂಟ್ರ್ ಪಾಯಿಂಟ್ ಡಿಕ್ಲೇರ್ ಮಾಡ್ತಾರೆ. ಫಸ್ಟಿಗೆಲ್ಲ ನೀವೇ ಹೇಳಕತ್ತಿರಲ್ ರೀ, ಆಲ್ರೆಡಿ ನಮ್ಮ 40 ವರ್ಷದಿಂದ ಪಾಯಿಂಟ್ ಮಾರ್ಕ್ ಮಾಡ್ರಿ ಅಂತ ಹೇಳತ್ತಿರಿ. ಈ ಒಂದು ನಿಮಗೆ ಗೊತ್ತಿಲ್ಲ ಫಸ್ಟ್ ಪಾಯಿಂಟ್ ಎಲ್ಲಿ ಮಾಡಕ್ ಮಾಡ್ರಿ ಅಂತ ನಾನು ತೋರಿಸ್ತೀನಿ. ಹಾಂ, ನೀವು ಲೇಔಟ್ ಲೇಔಟ್ ನೀವು ತೋರಿಸ್ಬಾರ್ದು ರೀ. ಹಂಗಲ್ಲ, ನಮ್ಮ ಹತ್ರ ಡಾಕ್ಯುಮೆಂಟೇಷನ್ ಯಾವ ಪ್ರಕಾರ ಇರ್ತೋ ಅವಾಗ ಅಕ್ವಿಜಿಷನ್ ಆಗಿಲ್ಲ. ಅಕ್ವಿಜಿಷನ್ ಆಲಾರ್ದೇನೆ ಮಾಡಿದ್ದು ಅವತ್ತು ಅಕಸ್ಮಾತಾಗ. ಅವಾಗ ಅಕ್ವಿಜಿಷನ್ ಮಾಡಿ ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ ತೋರಿಸಿದ್ರಂತಂದ್ರೆ ಅವಾಗ ಕ್ವಶನ್ ಮಾಡ್ಬೋದು ಸೆಂಟರ್ ಪಾಯಿಂಟ್ ಎಲ್ಲಿಂದ ಇದೆ ಮತ್ತೆ ಎಲ್ಲಿಂದ ಆಗ್ಬೇಕು. ಒಂದು ಸೆಕೆಂಡ್ ಕ್ವಶನ್ ಸರ್, ವಿಕಾಸ್ ಸೌಧ ಬೆಂಗಳೂರಿನಿಂದ ದಿನಾಂಕ 30 June 2022 ಒಂದು ಲೆಟರ್ ಬಂದಿದೆ. ಏನು ಲೆಟರ್ ಬಂದಿದೆ? ಹಾಗರ್ಗಾ ರೋಡ್ SH 149 ಅಂತ ಬಂದಿದೆ. ಅದು 100 ಫೀಟ್ ರೋಡ್ ಅಂತೇಳಿ ಗೌರ್ಮೆಂಟ್ನಿಂದ ಡಿಕ್ಲೇರ್ ಆಗಿದೆ. ವೆದರ್ ಇಟ್ ಈಸ್ ಅಕ್ವೈರ್ಡ್ ಆರ್ ನಾಟ್, ದಟ್ ಈಸ್ ಮೈ ಕ್ವಶನ್. ಈಗ ಯಾವಾಗ ಬಂದಿದ್ರಿ? ಜೂನ್ ಯಾವ ವರ್ಷ ಬಂದ? ಇದೇ ವರ್ಷ. ಅದೇ ನಾವು ಈಗ ಅದೇ ಹೇಳಕತ್ತಿದ್ರೆ ರಿಪ್ಲೈ ಕೊಡ್ಲಿ. ಈಗ ನೀವು ಕ್ವಶನ್ ಕೇಳಿರಲ್ಲ, ನಾ ರಿಪ್ಲೈ ಕೊಡ್ತೇನೆ. ಈಗ ಅದೇ 36 ಬಂದಲ್ರಿ. ಈಗ ಆ 36 ಇವ್ರದ್ದು ಏನು ಮಾಡ್ಬೇಕು ಪ್ರೊಸೀಡ್ ಮಾಡೋದು? ಈಗ 100 ಫೀಟಿಂದ ಎಷ್ಟು ಅಕ್ವಿಜಿಷನ್ ಆಗಬೇಕು, ಅದು ಅಕ್ವಿಜಿಷನ್ ಲೆಟರ್ ಇಲ್ಲಿ ಬರಬೇಕು. ಕನ್ಸರ್ನ್ ಡಿಪಾರ್ಟ್ಮೆಂಟ್ ಬರೋದು ಅಲ್ಲಿಂದ 1.2 ಕಿಲೋಮೀಟರ್ ಸರ್ ರೇಡಿಯಸ್ನಾಗ. ಆಲ್ರೆಡಿ ಕಾರ್ಪೊರೇಷನ್ ಲಿಮಿಟ್ನೂ ಬರ್ತದೆ. ಈಗ ಅವರು ಡಿಪಾರ್ಟ್ಮೆಂಟ್ ಕನ್ಸರ್ನ್ ಮಾಡ್ಕೊಂಡು ಅಕ್ವಿಜಿಷನ್ ಮಾಡಿ ಎಸಿನಿಂದ ಡಿಕ್ಲೇರ್ ಆದಮೇಲೆ ಇಷ್ಟು ರೋಡ್ ಹೋಗ್ಯದ, ಇಷ್ಟಿಷ್ಟು ಮನೆಗಳು ಹೋಗ್ಯಾವ ಅಂತ ಡಿಕ್ಲೇರ್ ಮಾಡಿ ಅವ್ರಿಗೆ ನೋಟಿಸ್ ಕೊಡ್ಬೇಕು. ಅದು ಪ್ರೊಸೀಜರ್ ಇನ್ನೂ ನಮ್ಮ ಹತ್ರ ಆಗಿಲ್ಲ. ಅದು ಆದ್ಮೇಲೆ ನೀವು ಫರ್ದರ್ ಪ್ರೊಸೀಜರ್ ಮಾಡ್ಬೋದು. ಈಗ ಗವರ್ಮೆಂಟ್ ಹೇಳ್ತಾ ಇರೋದು ಅಕ್ವಿಜಿಷನ್ ಅಲ್ಲ, ರೋಡ್ 100 ಫೀಟ್ ಅಂತ ನೀವು ಹೇಳ್ತಾ ಇದೆ. ಆಯ್ತಿರಿ, ರೋಡ್ 100 ಫೀಟ್ ಅದ, ಅಕ್ವಿಜಿಷನ್ ಆಗಿದೇನ್ರಿ ಇದು? ಸರ್, ಯು ಕೆನಾಟ್ ಆಸ್ಕ್ ದಿ ಕ್ವಶನ್. ಅದೇ ನಾ ನಿಮ್ಗೆ ಅದೇ ಹೇಳಕತ್ತೀನಿ. ಯು ಕೆನಾಟ್ ಆಸ್ಕ್ ದಿ ಕ್ವಶನ್ ಟು ದಿ ಗವರ್ಮೆಂಟ್. ಗವರ್ಮೆಂಟ್ ಕೇಳಲಾಗಿನ್ರಿ ನಾ ನಿಮ್ಗೆ? ಈಗ ಡಾಕ್ಯುಮೆಂಟೇಷನ್ ನಾವು ತೋರಿಸಕತ್ತೀವಿ, ನಮ್ಮ ಲೆಟರ್ ಬಂದಿದೆಯಲ್ಲ. ಅದೇ ರೀ, ಅವ್ರದ್ದು ಫರ್ದರ್ ಪ್ರೊಸೆಸ್ ಅವ್ರ ಅಕ್ವಿಜಿಷನ್ ಮಾಡಲಿ ಸರ್. ಸಾಹೇಬ್ ರೀ, ಲೆಟರ್ ಏನು ಬಂದದ? ವಿಕಾಸ್ ಸೌಧದಿಂದ ಲೆಟರ್ ಬಂದಿದೆ. 30th June 2022 ಆ ಲೆಟರ್ ಬಂದಿದೆ. ಆ ಲೆಟರ್ ಬಂದು ಯಾವಾಗ ಬಂದದ? ಜೂನ್ದಾಗ ಬಂದದ. ಆ ಪೀರಿಯಡ್ ಜೂನ್ದಿಂದ ಹಿಡಿದು ಇವಾಗ ನವಂಬರ್ ನಡೀತಾ ಇದೆ. 5 ಮಂತ್ಸ್ ಹ್ಯಾವ್ ಬಿನ್ ಪಾಸ್ಡ್.
ಯಾರ್ದ ಡ್ಯೂಟಿ ಇದೆ ಗೌರ್ಮೆಂಟ್ ಕೇಳಬೇಕಾಗಿತ್ತು. ಈ ರೀತಿ ಇದು ಅಕ್ವಿಸಿಷನ್ ಮಾಡಿದ್ರೆ ನೀವು ಮಾಡಿದ ಮೇಲೆನೆ ಆರ್ಡರ್ ಮಾಡ್ರಿ ಅಂತ ಕೇಳಬಹುದು. ಅದೇ ನಾನು ನಿಮ್ಗೆ ಹೇಳಕತ್ತಿಲ್ರಿ, ಅಕ್ವಿಸಿಷನ್ ಫರ್ದರ್ ಆರ್ಡರ್ ಇರ್ತಾರೆ, ಗೌರ್ಮೆಂಟ್ ಏನ್ ಪರ್ಮಿಷನ್ ಬಂದದ ಈಗ ಇವ್ರು ಅಕ್ವಿಸಿಷನ್ ಮಾಡ್ಕೋಬೇಕು. ಪರ್ಮಿಷನ್ ಇಲ್ಲ, ಇಮಿಡಿಯೇಟ್ ಎಫೆಕ್ಟ್ ಅಂತ ಹಾಕ್ಯಾರ ಲೆಟರ್ ನಲ್ಲಿ. ಐತ್ರಿ ಇಮಿಡಿಯೇಟ್ ಎಫೆಕ್ಟ್ ಮಾಡ್ಬೇಕ್ರಿ ಇದು. ಇಮಿಡಿಯೇಟ್ ಎಫೆಕ್ಟ್ ಅಂತ ಹೇಳಿದ್ರೆ ಇಮಿಡಿಯೇಟ್ ನೀವು ರೋಡ್ ಮಾಡ್ಲೇಬೇಕು. ರೋಡ್ ಮಾಡ್ಬೇಕಂದ್ರೆ ಪ್ರೊಸೀಜರ್ ಅವ ರೀ, ಈಗ ಎಲ್ಲ ಓನರ್ಸ್ ಇರ್ತಾರ, ಈಗ ಸಬ್ ಓನರ್ಸ್ ಅವ್ರಿಗೆ ಪ್ರಾಬ್ಲಮ್ ಆಗ್ತಂದ್ರೆ ಅದಕ್ಕೆ ಅಕ್ವಿಸಿಷನ್ ಆಗೇಬೇಕು. ಮೇನ್ ಓನರ್ಸ್ ಯಾರ ನಮ್ಮ ಹತ್ರ ಪಾಣಿನಾಗ, ಯಾರು ಈಗ ಪ್ಲಾಟ್ ತಗೊಂಡವ್ರ ಓನರ್ಸ್ ಇಲ್ಲ. ಸೊ ಅವ್ರಿಗೇನು ಫರ್ದರ್ ಸೊಲ್ಯೂಷನ್ ಕೊಡ್ಬೇಕು, ಅದು ಅಕ್ವಿಸಿಷನ್ ಆಗಿ ಕೊಡಕ್ಕೆ ಆಗ್ತದೆ. ಈಗ ಇಮಿಡಿಯೇಟ್ಲಿ ಎಫೆಕ್ಟ್ ಅಂತ ತಂದ್ರೂ ಅದು ಪ್ರೊಸೀಜರ್ ನೀವು ಅಕ್ವಿಸಿಷನ್ ಮಾಡ್ಲಾರ್ದು ಏನು ಕೊಡಕ್ಕೆ ಬರಲ್ಲ. ಈಗ ಫಸ್ಟ್ ಹೇಳದೆ ಅವರೇ ಅದೇ ಹೇಳಕತ್ತಾರ ರೀ, ಬಸ್ ಫಸ್ಟ್ ಅಕ್ವಿಸಿಷನ್ ಆಗ ಕೆಲಸ ಮಾಡಿ ಸರ್. ನಾಳೆ ನಾನು ತಮ್ಮ ಆಫೀಸಿಗೆ ಬರ್ತೀನಿ. ಹ್ಞೂ ಬನ್ನಿ, ಬರ್ತೀನಿ, ಒಂದು ಅಪ್ಲಿಕೇಶನ್ ಕೊಡ್ತೀನಿ. ಯು ರೈಟ್ ಎ ಲೆಟರ್ ಟು ದ ಗೌರ್ಮೆಂಟ್ ಫಾರ್ ದಿ ಅಕ್ವಿಸಿಷನ್ ಆಫ್ 100 ಫೀಟ್ ರೋಡ್. ಇವ್ರು ಮಾಡ್ಬೇಕ್ರಿ ಅದು ಅಕ್ವಿಸಿಷನ್ ಈಗ ಮಾಡ್ತೀವಿ ಅಂತ ಹೇಳಿ. ಎಸಿ ಕಡೆಯಿಂದ ಆಗ್ತಿದ್ರೆ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಯಾರು ಇರ್ತಾರೆ ಅವ್ರ ಕಡೆಯಿಂದ ಅಕ್ವಿಸಿಷನ್ ಆಗ್ತದೆ, ಇವ್ರು ಪ್ರಪೋಸಲ್ ಕಳಿಸ್ತಾರ ವಿದೌಟ್ ಅಕ್ವಿಸಿಷನ್. ವೇಟ್ ಎ ಮಿನಿಟ್, ವಿದೌಟ್ ಅಕ್ವಿಸಿಷನ್ ಹೌ ದ ಗವರ್ಮೆಂಟ್ ಹ್ಯಾಸ್ ಇಶ್ಯೂಡ್ ದಿಸ್ ಕೈಂಡ್ ಆಫ್ ಆರ್ಡರ್? ಆರ್ಡರ್ ನಿಮ್ಗೆ ಕೊಟ್ಟಿದ್ದ ಫರ್ದರ್ ಇಲ್ಲ, ಇಮಿಡಿಯೇಟ್ ಎಫೆಕ್ಟ್ ಅದ ಆರ್ಡರ್ ನೀವು ಓದಿಲ್ಲ. ಇಮಿಡಿಯೇಟ್ ಎಫೆಕ್ಟ್ ಅದೇ ರೀ, ಅಕ್ವಿಸಿಷನ್ ಮಾಡೋದಕ್ಕೆ ಇಮಿಡಿಯೇಟ್ ಎಫೆಕ್ಟ್ ಕೊಟ್ಟಿದಾರ ನಿಮ್ಗೆ, ಅದ್ರ ರೋಡ್ ಅದು ಸ್ಕೆಚ್ ಆಗಿ ಕೊಟ್ಟಿಲ್ರಿ ನಿಮ್ಗೆ ಆರ್ಡರ್ ಸರ್. ಇನ್ನೊಂದು ಲ್ಯಾಂಡ್ ಪ್ಲಾನ್ ಸರ್ ಸಪರೇಟ್ ಈಗ ಮಾಡ್ತಾ, ಈಗ ಎರಡು ಬಾರಿ ಚಾಲೂ ಆಗಿದ್ದಾವೆ ಇವಾಗ. ಈಗ ಟೋಟಲ್ ಲ್ಯಾಂಡ್ ಪ್ಲಾನ್ ಸರ್ ಈಗ ಇನ್ನೊಂದು ವಿಷಯ ಬರ್ತದ್ರಿ. ಲಾಸ್ಟ್ ಪಾಯಿಂಟ್, ಲಾಸ್ಟ್ ಒಂದು ಕ್ವಶನ್ ಮಾಡ್ತೀನಿ ಹೇಳ್ರಿ. ಲಾಸ್ಟ್ ಪಾಯಿಂಟ್, ಇದು ಅಕ್ವಿಸಿಷನ್ ಇನ್ನ ಆಗಿಲ್ಲ ಅಂತ ಹೇಳಕತ್ತೀರಿ. ಕೆಲವು ಜನ ಈಗ ಬಂದು ಇದು 66 ಫೀಟ್ ರೋಡ್ ಇದೆ ಅಂತ ಕನ್ಫರ್ಮೇಷನ್ ಕೊಟ್ಟು ಸಮೀಪ 17 ಫೀಟ್ ಲೆಫ್ಟ್ ಸೈಡ್ದಿಂದ 17 ಫೀಟ್ ರೈಟ್ ಸೈಡ್ದಿಂದ ಫೋರ್ಸಿಬಲಿ ಅಕ್ವೈರ್ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಯು ಆರ್ ಸ್ಟ್ಯಾಂಡಿಂಗ್ ಬಿಫೋರ್ ದಿ ಶಾಪ್ಸ್ ವಿಚ್ ಹ್ಯಾವ್ ಬೀನ್ ಅಕ್ವೈರ್ಡ್. ನೀವೇನು ನಿಂತಿರಲ್ಲ, ನೀವು ಹೇಳೋದು ಕನ್ಸಿಡರೇಷನ್ ನಮ್ಗೆ ಗೊತ್ತಾಯ್ತು ರೀ. ಅದಕ್ಕೆ ಏನು ಅದರ ಬಗ್ಗೆ ನಿಮ್ಮಲ್ಲಿಂದ ನಿಮ್ಮಿಂದ ಏನು ಆ್ಯಕ್ಷನ್ ಆಗ್ಬೋದು? ನೀವೊಂದು ಹೇಳ್ರಿ, ಅಕಸ್ಮಾತಾಗಿ ಇಲ್ಲಿಗಲ್ ಇಸ್ ಇಲ್ಲಿಗಲ್ ಲೀಗಲ್ ಲೀಗಲೇ. ಈಗ ಅವ್ರು ಇಲ್ಲಿಗಲ್ ಆಗಿ ಏನಾರು ಶಾಪ್ ಕಟ್ಟಿರಂತಂದ್ರೆ 101% ಮನೆ ನೀವು ನೋಡ್ರಿ ಕಾಣಿಸ್ತದೆ. ಎಲ್ರಿ ಹಾಗಾರ ಇದು ಹೀರಾಪುರ ಕ್ರಾಸ್ ನೋಡ್ರಿ, ಎಲ್ಲರ ಜಾಫ್ರಾಬಾದ್ 21 ಎಲ್ಲರೂ ಏನಂದಿದ್ರು ಆಗಲ್ ಬಿಡ್ರಿ ಕೆಡಸಲ್ ಬಿಡ್ರಿ ಅಂತಂದ್ರು. ಎಲ್ಲರದು ಶಾಪ್ಗಳನ್ನೂ ಹೋಗ್ಯಾವ, ಎಲ್ಲರದು ಮನೆಗಳನ್ನೂ ಹೋಗ್ಯಾವ ನೋಡ್ರಿಲ್ಲ ಜಫರಾಬಾದ್. ಹಾ, ನಾವು ಮಾಡಿದ್ದೆ ಅದ್ರೆ ಸರ್ವೆ ಮಾಡಿ ಸ್ವಲ್ಪ ಪ್ರೊಸೀಜರ್ ಅವ. ಅಚ್ಚಾ, ಈಗ ಇದಕ್ಕೆ ಈಗೇನು ಅಕ್ವೈರ್ ಮಾಡಲಿಕ್ಕೆ ಮುಂದಾಗಿ ಬರ್ತಾ ಇದ್ದಾರೆ, ಅದಕ್ಕೇನು ಕಡಿವಾಣ ಐತಿ ನಿಮ್ಮ ಹತ್ರ? ನಿಮ್ಮ ಮನೆ ನೋಟಿಸ್ ಟು ಸ್ಟಾಪ್ ದಟ್ ಕಾರ್ಪೊರೇಷನ್ ಕಡೆ ನಿಂತ ನಾವು ನೋಟಿಸ್ ಕೊಟ್ಟಿಗೆ ಸ್ಟಾಪ್ ಮಾಡಿ ಕಾರ್ಪೊರೇಷನ್ಗೆ ಒಂದು ಲೆಟರ್ ಕೊಡ್ತಾ ಇದ್ದಾರೆ ಈ ರೀತಿ ಇಲ್ಲಿಗಲ್ ಅಕ್ವೈರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಈಗ ಇದು ಇವ್ರಿಗೆ ಅದೇ ಕೊಡ್ತಾರೆ. ಈಗ ಈ ಮೇನ್ ಕೊಡೋದೇ ಅದೇ ಗೌರ್ಮೆಂಟ್ ಆರ್ಡರ್ ಮೇಲೆ ಆಲ್ರೆಡಿ ಪ್ರೊಸೀಡಿಂಗ್ ಕೊಡಬೇಕು ಸರ್. ಈ ರೀತಿ ಇವ್ರು ಅಕ್ವೈರ್ ಮಾಡ್ತಾ ಇದ್ದಾರೆ, ಅದಕ್ಕೆ ಏನು ಸ್ಟಾಪಿಂಗ್ ಐತಿ ನಿಮ್ಮ ಹತ್ರ? ವಾಟ್ ಕೈಂಡ್ ಆಫ್ ಸ್ಟಾಪಿಂಗ್ಸ್ ಯು ಆರ್ ಗೋಯಿಂಗ್ ಟು ಡೂ? ಕಾರ್ಪೊರೇಷನ್ ಕಮಿಷನರ್ ಅವ್ರಿಗೆ ಲೆಟರ್ ಬರೀತೀವಿ ನಮ್ಮ ಎಕ್ಸಿಕ್ಯೂಟಿವ್ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಫರ್ದರ್ ಯಾವ ಆಗ್ಬಾರ್ದಂತಕ್ಕೆ ಸಂತ ಇವ್ರು ಲೆಟರ್ ಬರೀತಾರೆ. ಮೈ ಸೈಯದ್ ಮನ್ಸೂರುಲ್ ಹಸನ್, ಸೀನಿಯರ್ ಜರ್ನಲಿಸ್ಟ್, ನ್ಯಾಷನಲ್ ನ್ಯೂಸ್ ಫ್ಯಾಕ್ಟ್ ಇಂಡಿಯಾ, ನ್ಯಾಷನಲ್ ನ್ಯೂಸ್ ಆಫ್ ಕರ್ನಾಟಕ ಸೇ ಬೋಲ್ ರಹಾ ಹೂ. ಮೈ ಯಹಾಂ ಪರ್ ಇಸ್ ಸಾಗರ್ಗಾ ರೋಡ್ ಪರ್ ಸರ್ವೆ ನಂಬರ್ 30/4 ಕಾ ಮೈ ಮಾಲಿಕ್ ಹೂ. ಟೋಟಲ್ ಜಮೀನ್ ದೋ ಜಮೀನ್ ಹೈ ಉಸ್ಮೇ, ಏಕ 30/4 ಹೈ, ಏಕ 29/5 ಹೈ. ಯ ಟೋಟಲ್ ಜಮೀನ್ ಜೊ 14 acres ಹೈ. ಯೇ ಜಮೀನ್ ಹಮ್ ಆಜ್ ಸೇ 40 ಸಾಲ ಪಹಲೆ ಖರೀದೆ ಹೈ. 40 ಸಾಲ ಪಹಲೆ ಹಮ್ ಖರೀದೆ ಹೈ. 40 ಸಾಲ ಪಹಲೆ ಯೇ GDA ವಗರ ಕುಚ್ ಭೀ ನಹೀ ಥಾ, ಟೌನ್ ಪ್ಲಾನಿಂಗ್ ಥಾ. ಟೌನ್ ಪ್ಲಾನಿಂಗ್ ಕೋ ಮೈನೆ ಬುಲಾಯಾ, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಕೋ ಮೈನೆ ಬುಲಾಯಾ. ಬುಲಾಕರ್ ಪೂಛಾ ಅವ್ರ ಪಾಸ್ ಸೇ ಜೊ ಹೇ ಆರ್ಡರ್ ಕಾಪಿ ಪೂಛಾ, ವೋ ಲೋಗ್ ಆರ್ಡರ್ ಕಾಪಿ ಭೀ ದಿಯೆ. ಯೇ ರೋಡ್ 40 ಸಾಲ ಪಹಲೆ ಸೇ 100 ಫೀಟ್ ಹೈ, ಶುರು ಸೇ 100 ಫೀಟ್ ಹೈ. ಸ್ಟೇಟ್ ಹೈವೆ SH 44 ಹೈ, ಯೇ 100 ಫೀಟ್ ರೋಡ್ ಹೈ, ಯೇ ಜಬ್ ಸೇ ಜೊ ಹೇ 100 ಫೀಟ್ ರೋಡ್ ಹೈ. ತೊ ಹಮ್ ಕ್ಯಾ ಕರೇ, ಸಾಮನೆ ವಾಲೆ ಜಮೀನ್ದಾರ ಕೋ ಭೀ ಬುಲಾಯೆ ಔರ್ ಹಮಾರೆ ಜಮೀನ್ದಾರ ಕೋ ಭೀ ಬುಲಾಯೆ, ಭೈ ಆಪ್ಕಿ ಜಮೀನ್ ಸೇ ಮೈ ಖರೀದನೆ ಸೇ ಪಹಲೆ ಕಿ ಬಾತ್ ಕರೋ, ಆಪ್ಕೆ ಜಮೀನ್ ಸೇ ಆಪ್ 50 ಫೀಟ್ ಛೋಡ್ ದೋ, ಉನ್ಕೆ ಜಮೀನ್ ಸೇ 50 ಫೀಟ್ ಛೋಡ್ ದೋ. ಓ ಸಾಮನೆ ವಾಲೆ ಭೀ 50 ಫೀಟ್ ಛೋಡೆ, ಹಮ್ ಭೀ 50 ಫೀಟ್ ಛೋಡೆ, ಲಿಹಾಜಾ ಯೇ ರೋಡ್
40 साल पहले से लेकर आज तक 100 फीट रोड ही रही। दरमियान में इन द ईयर 1995 मेरा यहाँ से जो है ना रायचूर ट्रांसफ़र हुआ। मैं गवर्नमेंट सर्वेंट डिस्ट्रिक्ट ऑफिसर बोल के रायचूर को जो है ना मेरा ट्रांसफ़र हुआ। उसके बाद से कुछ गड़बड़ियाँ हमारे कान में आने लगे कि भाई लोग बोल रहे हैं कि 66 फीट है, 66 फीट स्टेट हाईवे 66 फीट कैसा बन सकता है, ज़रा सोचने वाली बात है। स्टेट हाईवे है ये, स्टेट हाईवे अगर बना तो यहाँ के बसने वाले लोगों की तकदीर भी बदल जाती है। वैसा 66 फीट बोलकर कुछ लोगों ने इधर से 17 फीट कब्ज़ा कर दिए, उधर से 17 फीट कब्ज़ा कर दिए। कब्ज़ा करके जो है ना इसको जो है ना फौरन ऑन द स्पॉट विदाउट एनी डॉक्यूमेंट विदाउट एनी अप्रूवल विदाउट एनी थिंग 17 फीट अक्वायर करके कंस्ट्रक्शन कर दिए हैं। वो क्यों करे हैं, क्या करे हैं, ख़रीदने वाले भी सोचना चाहिए, ख़रीदने वाले भी सोचना चाहिए कि भाई इतने पैसे देकर हम जो है ना कोई प्रॉपर्टी ख़रीद रहे हैं तो ये लीगल है या इल्लीगल है, ये सोचना ज़रूरी है ना। अगर आप जो है ना अपने औलाद को भी जो है ना 50 रुपये देना बोले तो भी नहीं देते। इतनी बड़ी प्रॉपर्टी ख़रीद रहे हैं तो आपको नॉलेज में होना चाहिए कि जो है ना ये लीगल है कि इल्लीगल है। अब बोलते हैं कि मालगत्ती का सर्वे नंबर यहाँ तक आता, यहाँ का सर्वे नंबर वहाँ तक जाता। वेयर इज़ दैट ऑर्डर? मेरे पास मैप है, मालगत्ती का मैप है, हागरगा का मैप है, और जो है ना तुम्हारे जो है ना आज़ादपुर का मैप है, सारी चीज़ें हैं। गवर्नमेंट से पूछो ये 66 फीट है क्या 100 फीट है, गवर्नमेंट से लड़ो। अगर आप किसी के पास से लेकर बेच रहे हैं तो मालिक को पकड़ो, क्यों बेचा भाई तू हमारे को क्यों बेचा है। हो सकता है वो मालिक के पास से कोई डिक्री मिला है। डिक्री इज़ नॉट द फाइनल ऑर्डर, मैं एज ए एडवोकेट बोल रहा हूँ, डिक्री इज़ नॉट द फाइनल ऑर्डर, डिक्री इज़ नॉट द फाइनल जजमेंट। उसके बेसिस के ऊपर आप ख़रीद रहे हैं तो अपने आप को जो है ना तबाह कर रहे हैं, मत ख़रीदो। और मैं यहाँ के जितने भी लोग हैं उन सबको बोल रहा हूँ कि जो है ना अगर कोई बेच रहे हैं तो मत ख़रीदो, कोई आकर ज़बरदस्ती बांध रहे हैं तो मत बांधने दो, आ जाओ हमारे पास। मैं आपको नेशनल चैनल पे जो है दिल्ली तक लेके जाता हूँ आपको। और मैं रोड, हाँ ये रोड कहाँ से कहाँ तक है? ये इत्तेहाद चौक से लेकर हागरगा तक 100 फीट है, है। और ऑफिसर है वो तय क्या हुआ? अब ऑफिसर्स का तय ये हुआ, उनको सेंटर पॉइंट नहीं मालूम हो रहा। सेंटर पॉइंट जो है ना ये रोड जो डाले हैं हम पीडब्ल्यूडी वाले नहीं डाले, कॉरपोरेशन वाले डाले हैं। बोलकर बोल रहे 1.20 किलोमीटर तक जो है ना कॉरपोरेशन में है, आप भी कॉरपोरेशन में, हम जो ठहरे हैं कॉरपोरेशन में ठहरे हैं, इस वक्त कॉरपोरेशन के लैंड पे ठहरे हैं। तो लिहाजा जो है ना उन्होंने एक लेटर लिख के दे तो बोल के बोले हैं मेरे को, मैं जाने वाला हूँ उनके पास। वो कट्टी संगावी बोल के असिस्टेंट एग्जीक्यूटिव इंजीनियर हैं, उनके पास भी जाने वाला हूँ। ये प्रवीण बोल के जो है ना असिस्टेंट डायरेक्टर ऑफ लैंड रिकॉर्ड्स हैं, मैं उनके पास भी जाने वाला हूँ। जाकर जो है ना जैसे ही पॉइंट मिलता है ये जो है नी रोड का जो है नी वाइडनिंग सिस्टम मार्क करेंगे। अगर उन्हें खुशी से तोड़ लेते हैं तो तोड़ लेने दो, अगर नहीं तोड़ लेते हैं तो फोर्सिबली टूट जाता है।